ಸ್ನೇಹಿತರೆ ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವೀಡಿಯೋಗಳಿದೆ, ಆ ವೀಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ. ದಿನಾಂಕ 28/3/2023 ಹಾಗೂ 29/3/2023 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ, ಸುಸ್ವಾಗತ. ಈ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಎಪಿಸೋಡ್ನ ಕೊನೆಗೆ 2 ಪ್ರಶ್ನೆಗಳನ್ನ ಕೊಟ್ಟಿರ್ತೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ರೆ ಆ 2 ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನ ಕೊಡ್ತೀರಾ. ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ಯಾವ ತಂಡವು ಮಹಿಳಾ ಪ್ರೀಮಿಯರ್ ಲೀಗ್ 2023 ಪ್ರಶಸ್ತಿಯನ್ನು ಗೆದ್ದಿದೆ? ಮುಂಬೈ ಇಂಡಿಯನ್ಸ್. ಹರ್ಮನ್ಪ್ರೀತ್ ಕೌರ್ ನೇತೃತ್ವದ ಮುಂಬೈ ಇಂಡಿಯನ್ಸ್ ಮಹಿಳಾ ಪ್ರೀಮಿಯರ್ ಲೀಗ್ 2023 ಪ್ರಶಸ್ತಿಯನ್ನು ಮುಂಬೈನ ಬ್ರಬೋರ್ನ್ ಸ್ಟೇಡಿಯಂನಲ್ಲಿ ನಡೆದ ಅಂತಿಮ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅನ್ನು 7 ವಿಕೆಟ್ ಸೋಲಿಸಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು. ಹೆಚ್ಚುವರಿಯಾಗಿ ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಅವಾರ್ಡ್ ಅನ್ನು ಹೇಲಿ ಮ್ಯಾಥ್ಯೂಸ್ಗೆ ನೀಡಲಾಯಿತು. ಆದರೆ ಆರೆಂಜ್ ಕ್ಯಾಪ್ ಮೆಗ್ ಲ್ಯಾನಿಂಗ್ ಮತ್ತು ಪರ್ಪಲ್ ಕ್ಯಾಪ್ ಪ್ರಶಸ್ತಿಯನ್ನು ಹೇಲಿ ಮ್ಯಾಥ್ಯೂಸ್ಗೆ ನೀಡಲಾಯಿತು. ಭಾರತದ ಯಾಸ್ತಿಕಾ ಭಾಟಿಯಾ ಅವರಿಗೆ ಋತುವಿನ ಉದಯೋನ್ಮುಖ ಆಟಗಾರ್ತಿ ಪ್ರಶಸ್ತಿ ನೀಡಲಾಯಿತು. 3 ಇಸ್ ದಿ ರೈಟ್ ಆನ್ಸರ್. ಇಸ್ರೋ ನೆಟ್ವರ್ಕ್ ಅಕ್ಸೆಸ್ ಅಸೋಸಿಯೇಟೆಡ್ ಲಿಮಿಟೆಡ್ ಒನ್ ವೆಬ್ ಎಷ್ಟು ಉಪಗ್ರಹಗಳನ್ನು ಏಕಕಾಲದಲ್ಲಿ ಉಡಾವಣೆ ಮಾಡಿದೆ? 36. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಆಂಧ್ರಪ್ರದೇಶದ ಶ್ರೀಹರಿಕೋಟಾದಲ್ಲಿರುವ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಒನ್ ವೆಬ್ ಇಂಡಿಯಾ 2 ಮಿಷನ್ ಅನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದೆ. ಇದರ ಅಡಿಯಲ್ಲಿ ಭಾರತದ ಅತಿದೊಡ್ಡ ಲಾಂಚ್ ವೆಹಿಕಲ್ ಮಾರ್ಕ್ 3 LVM-3 ರಾಕೆಟ್ ಮೂಲಕ 36 ಉಪಗ್ರಹಗಳನ್ನು ಲೋಯರ್ ಆರ್ಬಿಟ್ನಲ್ಲಿ ಸ್ಥಾಪಿಸಲಾಯಿತು. ಈ ಉಪಗ್ರಹಗಳು UK ಮೂಲದ ನೆಟ್ವರ್ಕ್ ಅಕ್ಸೆಸ್ ಅಸೋಸಿಯೇಟೆಡ್ ಲಿಮಿಟೆಡ್ಗೆ ಸೇರಿವೆ. ಒನ್ ವೆಬ್ 72 ಉಪಗ್ರಹಗಳನ್ನು ಲೋವರ್ ಆರ್ಬಿಟ್ನಲ್ಲಿ ಇರಿಸಲು ಇಸ್ರೋ ಜೊತೆ ಒಪ್ಪಂದ ಮಾಡಿಕೊಂಡಿತ್ತು. ಕಳೆದ ವರ್ಷ ಅಕ್ಟೋಬರ್ 2022 ಇಸ್ರೋ ಒನ್ ವೆಬ್ನ 36 ಉಪಗ್ರಹಗಳನ್ನು ಉಡಾವಣೆ ಮಾಡಿತ್ತು. 4 ಇಸ್ ದಿ ರೈಟ್ ಆನ್ಸರ್. ಮಹಿಳಾ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಒಂದಕ್ಕಿಂತ ಹೆಚ್ಚು ಚಿನ್ನದ ಪದಕಗಳನ್ನು ಗೆದ್ದ ಎರಡನೇ ಭಾರತೀಯ ಯಾರು? ನಿಖತ್ ಜರೀನ್. ಭಾರತದ ಮಹಿಳಾ ಬಾಕ್ಸರ್ಗಳು IBA ಮಹಿಳಾ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ 2023 ಅದ್ಭುತ ಪ್ರದರ್ಶನ ನೀಡಿ 4 ಚಿನ್ನ ಗೆದ್ದಿದ್ದಾರೆ. ದೇಶದ ಅಗ್ರ ಬಾಕ್ಸರ್ ನಿಖತ್ ಜರೀನ್ ತಮ್ಮ ವಿಭಾಗದಲ್ಲಿ ಚಿನ್ನ ಗೆದ್ದಿದ್ದಾರೆ ಮತ್ತು ನೀತು ಗಂಗಾಸ್ 45-48 kg ವಿಭಾಗದ ಫೈನಲ್ನಲ್ಲಿ ಮಂಗೋಲಿಯಾದ ಲುತ್ಸೆಖಾನ್ ಆಲ್ಟಾನ್ ಸೆಟ್ಜೆಗ್ ಅವರನ್ನು ಸೋಲಿಸುವ ಮೂಲಕ ಭಾರತಕ್ಕೆ ಮೊದಲ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಇವರಲ್ಲದೆ ಭಾರತದ ಸ್ವೀಟಿ ಎಕ್ಸ್ ಕಂಚಿನ ಪದಕ ವಿಜೇತೆ ಲೌಲಿನಾ ಬರ್ಗೋಹೈನ್ ಕೂಡ ಭಾರತಕ್ಕೆ ಚಿನ್ನ ಗೆದ್ದರು. ನಿಖತ್ ಜರೀನ್ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಒಂದಕ್ಕಿಂತ ಹೆಚ್ಚು ಚಿನ್ನದ ಪದಕ ಗೆದ್ದ ಎರಡನೇ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇದಕ್ಕೂ ಮುನ್ನ ಭಾರತದ ಅನುಭವಿ ಮೇರಿ ಕೋಮ್ ಈ ಸಾಧನೆ ಮಾಡಿದ್ದರು. 1 ಇಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಗಣಿತಕ್ಕಾಗಿ ಅಬೆಲ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಲೂಯಿಸ್ ಕ್ಯಾಫರೆಲ್ಲಿ. ಗಣಿತಶಾಸ್ತ್ರದ ಅಬೆಲ್ ಪ್ರಶಸ್ತಿಯನ್ನು ಅರ್ಜೆಂಟೀನಾ ಅಮೆರಿಕನ್ ಲೂಯಿಸ್ ಕ್ಯಾಫರೆಲ್ಲಿಗೆ ನೀಡಲಾಗಿದೆ. ಇವರು ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಪರಿಣಿತರು. ಇದು ನೀರಿನ ಹರಿವಿನಿಂದ ಜನಸಂಖ್ಯೆಯ ಬೆಳವಣಿಗೆಯವರೆಗಿನ ವಿದ್ಯಮಾನಗಳನ್ನು ವಿವರಿಸುತ್ತದೆ. ಟೆಕ್ಸಾಸ್ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕ ಕ್ಯಾಫರೆಲ್ಲಿ 74 ವರ್ಷ. ಅವರು ಸೆಮಿನಲ್ ಕಾಂಟ್ರಿಬ್ಯೂಷನ್ಸ್ ಟು ರೆಗ್ಯುಲರಿಟಿ ಥಿಯರಿ ಫಾರ್ ನಾನ್ ಲೀನಿಯರ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್ಗಾಗಿ ಗೌರವಿಸಲ್ಪಟ್ಟಿದ್ದಾರೆ ಎಂದು ನಾರ್ವೇಜಿಯನ್ ಅಕಾಡೆಮಿ ಆಫ್ ಸೈನ್ಸ್ ಅಂಡ್ ಲೆಟರ್ಸ್ ಹೇಳಿದೆ. ಈ ರೀತಿಯ ಸಮೀಕರಣವು ಹಲವಾರು ಅಸ್ಥಿರಗಳು ಪರಸ್ಪರ ಹೇಗೆ ಬದಲಾಗುತ್ತವೆ ಮತ್ತು ಎಂಜಿನಿಯರಿಂಗ್, ಭೌತಶಾಸ್ತ್ರ, ಅರ್ಥಶಾಸ್ತ್ರ ಮತ್ತು ಜೀವಶಾಸ್ತ್ರ ಸೇರಿದಂತೆ ಹಲವು ವಿಭಾಗಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. 40 ವರ್ಷಗಳಲ್ಲಿ ಕ್ರಮಬದ್ಧತೆಯ ಸಿದ್ಧಾಂತದ ರೆಗ್ಯುಲರಿಟಿ ಥಿಯರಿ ಕ್ಷೇತ್ರಕ್ಕೆ ಅವರ ಅದ್ಭುತ ಕೊಡುಗೆಗಳನ್ನು ಅಕಾಡೆಮಿ ವಿಶೇಷವಾಗಿ ಶ್ಲಾಘಿಸಿತು. 1 ಈಸ್ ದಿ ರೈಟ್ ಆನ್ಸರ್. ಅಬೆಲ್ ಪ್ರಶಸ್ತಿ ಬಗ್ಗೆ. ಅಬೆಲ್ ಪ್ರಶಸ್ತಿಯನ್ನು ನಾರ್ವೆಯ ರಾಜನು ವಾರ್ಷಿಕವಾಗಿ ಒಬ್ಬ ಅಥವಾ ಹೆಚ್ಚು ಮಹೋನ್ನತ ಗಣಿತಜ್ಞರಿಗೆ ನೀಡುತ್ತಾರೆ. ಇದನ್ನು ನಾರ್ವೇಜಿಯನ್ ಗಣಿತಶಾಸ್ತ್ರಜ್ಞ ನೀಲ್ಸ್ ಹೆನ್ರಿಕ್ ಅಬೆಲ್ ಹೆಸರಿಡಲಾಗಿದೆ ಮತ್ತು ಇದು ನೇರವಾಗಿ ನೊಬೆಲ್ ಪ್ರಶಸ್ತಿಗಳ ಮಾದರಿಯಲ್ಲಿದೆ.
ಇದು 7.5 ಮಿಲಿಯನ್ ನಾರ್ವೇಜಿಯನ್ ಕ್ರೋನರ್ನ ವಿತ್ತೀಯ ಪ್ರಶಸ್ತಿಯೊಂದಿಗೆ ಬರುತ್ತದೆ. ಇದನ್ನು ಮೊದಲು 2003ರಲ್ಲಿ ನೀಡಲಾಯಿತು. ರೀಸೆಂಟ್ ಅವಾರ್ಡ್ಸ್ ಪೆನ್ ನೊಬೊಕ್ಯೂ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ 2023 ವಿನೋದ್ ಕುಮಾರ್ ಶುಕ್ಲಾ, ಬಿಬಿಸಿ ಇಂಡಿಯನ್ ಸ್ಪೋರ್ಟ್ಸ್ ವುಮೆನ್ ಆಫ್ ದ ಇಯರ್ ಫಾರ್ 2022 ಮೀರಾಬಾಯಿ ಚಾನು, ಎಂಟರ್ಪ್ರಿನರ್ ಆಫ್ ದ ಇಯರ್ 2022 ಸಜ್ಜನ್ ಜಿಂದಾಲ್, ಮಾರ್ಕೋನಿ ಪ್ರೈಸ್ 2023 ಹರಿ ಬಾಲಕೃಷ್ಣನ್, ಯುನೆಸ್ಕೋ ಪೀಸ್ ಪ್ರೈಸ್ ಇನ್ ಐವರಿ ಕೋಸ್ಟ್ ಏಂಜೆಲಾ ಮಾರ್ಕೆಲ್, ನ್ಯಾಷನಲ್ ಹ್ಯುಮನಿಟೀಸ್ ಮೆಡಲ್ಸ್ 2022 ಬೈ ಯುಎಸ್ ಪ್ರೆಸ್, ಇಂಡಿಯನ್ ಅಮೆರಿಕನ್ ಮಿಂಡಿ ಕಾಲಿಂಗ್ ಸಂಗೀತ ಕಲಾನಿಧಿ ಅವಾರ್ಡ್ 2023 ಬಾಂಬೆ ಜಯಶ್ರೀ, ಸರಸ್ವತಿ ಸಮ್ಮಾನ್ ಫಾರ್ 2022 ತಮಿಳ್ ರೈಟರ್ ಶಿವಶಂಕರಿ ಫಾರ್ ಸೂರ್ಯವಂಶಂ ಬುಕ್, 32nd ವ್ಯಾಸ್ ಸಮ್ಮಾನ್ 2022 ಗ್ಯಾನ್ ಚತುರ್ವೇದಿ ಫಾರ್ ಪಗಲ್ ಖಾನ, ಪ್ರಿಡ್ಸ್ಕರ್ ಪ್ರೈಸ್ 2023 ಡೇವಿಡ್ ಚಿಪ್ಪರ್ಫೀಲ್ಡ್. ಎರಡು ದಿನಗಳ G20 ರಿಸರ್ಚ್ ಅಂಡ್ ಇನ್ನೋವೇಷನ್ ಇನಿಷಿಯೇಟಿವ್ ಗ್ಯಾದರಿಂಗ್ RIIG ಸಮ್ಮೇಳನವು ಯಾವ ನಗರದಲ್ಲಿ ಪ್ರಾರಂಭವಾಯಿತು? ದಿಬ್ರುಗಢ. ಎರಡು ದಿನಗಳ G20 ರಿಸರ್ಚ್ ಅಂಡ್ ಇನ್ನೋವೇಷನ್ ಇನಿಷಿಯೇಟಿವ್ ಗ್ಯಾದರಿಂಗ್ RIIG ಸಮ್ಮೇಳನವು ಅಸ್ಸಾಂನ ದಿಬ್ರುಗಢದಲ್ಲಿ ಪ್ರಾರಂಭವಾಯಿತು. ಇದು ಸುಸ್ಥಿರ ಮತ್ತು ವೃತ್ತಾಕಾರದ ಜೈವಿಕ ಆರ್ಥಿಕತೆಯನ್ನು ನಿರ್ಮಿಸುವ ಮಾರ್ಗಗಳ ಕುರಿತು ಚರ್ಚಿಸಿತು. G20 ಸದಸ್ಯರು, ಅತಿಥಿ ದೇಶಗಳು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಸುಮಾರು 100 ಪ್ರತಿನಿಧಿಗಳು, ವೈಜ್ಞಾನಿಕ ಸಮುದಾಯದಿಂದ ಆಹ್ವಾನಿತ ಭಾಗವಹಿಸುವವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಗಮನದ ಕ್ಷೇತ್ರವು ಕೃಷಿಯಲ್ಲಿನ ಸವಾಲುಗಳು ಮತ್ತು ಅವಕಾಶಗಳನ್ನು ಒಳಗೊಂಡಿರುತ್ತದೆ. ಉದ್ಯಮದ ಡಿಕಾರ್ಬನೈಸೇಷನ್ ಜೊತೆಗೆ ಜೈವಿಕ ಶಕ್ತಿ ಮತ್ತು ಜೈವಿಕ ಸಂಪನ್ಮೂಲ ನಿರ್ವಹಣೆ ಆಗಿದೆ. ಈ ಘಟನೆಯು 3 P ಗಳು, ಜನರು, ನೀತಿಗಳು ಮತ್ತು ಸ್ಥಳಗಳು, ಪೀಪಲ್ ಪಾಲಿಸೀಸ್ ಅಂಡ್ ಪ್ಲೇಸಸ್ ಸೇರಿದಂತೆ ಎಲ್ಲ ಪ್ರಮುಖ ಮಧ್ಯಸ್ಥಗಾರರ ನಡುವೆ ಸಕ್ರಿಯ ಸಹಕಾರವನ್ನು ಉತ್ತೇಜಿಸುತ್ತದೆ. 4 ಈಸ್ ದಿ ರೈಟ್ ಆನ್ಸರ್. ಕಾಲ್ ಬಿಫೋರ್ ಯು ಡಿಗ್ ಎಂಬ ಅಪ್ಲಿಕೇಶನ್ ಅನ್ನು ಯಾರು ಪ್ರಾರಂಭಿಸಿದ್ದಾರೆ? ನರೇಂದ್ರ ಮೋದಿ. ಪಿಎಂ ನರೇಂದ್ರ ಮೋದಿ ಅವರು ಕಾಲ್ ಬಿಫೋರ್ ಯು ಡಿಗ್ ಎಂಬ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದ್ದಾರೆ. ಉದ್ದೇಶ, ಅಗೆಯುವ ಕಾರಣದಿಂದ ಉಪಯುಕ್ತತೆಗಳಿಗೆ ಹಾನಿಯಾಗದಂತೆ ತಡೆಯಲು ಉತ್ಖನನ ಏಜೆನ್ಸಿಗಳು ಮತ್ತು ಭೂಗತ ಉಪಯುಕ್ತತೆಯ ಮಾಲೀಕರ ನಡುವಿನ ಸಮನ್ವಯವನ್ನು ಸುಲಭಗೊಳಿಸಲು. ಇದು ಆಪ್ಟಿಕಲ್ ಫೈಬರ್ ಕೇಬಲ್ಗಳಂತಹ ಭೂಗತ ಉಪಯುಕ್ತತೆಯ ಆಸ್ತಿಗಳಿಗೆ ಹಾನಿಯನ್ನುಂಟು ಮಾಡುವ ಅಸಂಘಟಿತ ಅಗೆಯುವಿಕೆಯನ್ನು ತಡೆಯಲು ಸಹಾಯ ಮಾಡುತ್ತದೆ. ಪ್ರತಿ ವರ್ಷ ಸರ್ಕಾರಕ್ಕೆ 1000 ಕೋಟಿಗಳಷ್ಟು ವೆಚ್ಚವನ್ನು ತಡೆಯುತ್ತದೆ. ಇದನ್ನು ದೂರ ಸಂಪರ್ಕ ಇಲಾಖೆ ಮತ್ತು ಭಾಸ್ಕರಾಚಾರ್ಯ ಇನ್ಸ್ಟಿಟ್ಯೂಟ್ ಫಾರ್ ಸ್ಪೇಸ್ ಅಪ್ಲಿಕೇಶನ್ಸ್ ಅಂಡ್ ಜಿಯೋ ಇನ್ಫಾರ್ಮ್ಯಾಟಿಕ್ಸ್ ಅಭಿವೃದ್ಧಿಪಡಿಸಿದೆ. 1 ಈಸ್ ದಿ ರೈಟ್ ಆನ್ಸರ್. ಎಲಿವೇಟ್ ಎಕ್ಸ್ಪೋದ 26ನೇ ಆವೃತ್ತಿಯು ಯಾವ ನಗರದಲ್ಲಿ ನಡೆಯಿತು? ದುಬೈ. ಎಲಿವೇಟ್ ಎಕ್ಸ್ಪೋದ 26ನೇ ಆವೃತ್ತಿಯನ್ನು ಯುನೈಟೆಡ್ ಅರಬ್ ಎಮಿರೇಟ್ಸ್ UAE ದುಬೈನಲ್ಲಿ ಆಯೋಜಿಸಲಾಗಿತ್ತು. ಈವೆಂಟ್ನಲ್ಲಿ ಭಾರತದಿಂದ 6 ಸ್ಟಾರ್ಟ್ಅಪ್ಗಳ ಭಾಗವಹಿಸುವಿಕೆ ಮತ್ತು 180 ಹೂಡಿಕೆದಾರರ ನೋಂದಣಿ ನಡೆಯಿತು. ಎಲಿವೇಟ್ ಸೆಷನ್ನಲ್ಲಿ ಭಾಗವಹಿಸಿದ 6 ಸ್ಟಾರ್ಟ್ಅಪ್ಗಳು 2022ರ ರಾಷ್ಟ್ರೀಯ ಸ್ಟಾರ್ಟ್ಅಪ್ ಅವಾರ್ಡ್ಸ್ ವಿಜೇತರು. ಎಲಿವೇಟ್ ಎನ್ನುವುದು ದುಬೈನಲ್ಲಿ ಭಾರತದ ಕಾನ್ಸುಲೇಟ್ ಜನರಲ್ ಆಯೋಜಿಸಿರುವ ಪಿಚಿಂಗ್ ಸರಣಿಯಾಗಿದ್ದು, ಹೂಡಿಕೆದಾರರು ಮತ್ತು ಜಾಗತಿಕ ಕೌಂಟರ್ ಪಾರ್ಟ್ಗಳೊಂದಿಗೆ ಸಂಪರ್ಕ ಸಾಧಿಸಲು ಸ್ಟಾರ್ಟ್ಅಪ್ಗಳಿಗೆ ವೇದಿಕೆಯನ್ನು ಒದಗಿಸುತ್ತದೆ. 4 ಈಸ್ ದಿ ರೈಟ್ ಆನ್ಸರ್. ಅಬೌಟ್ ಯುನೈಟೆಡ್ ಅರಬ್ ಎಮಿರೇಟ್ಸ್ UAE ಕ್ಯಾಪಿಟಲ್ ಅಬುಧಾಬಿ, ಕರೆನ್ಸಿ ದಿರಮ್, ಪ್ರೆಸಿಡೆಂಟ್ ಮೊಹಮ್ಮದ್ ಬಿನ್ ಜಯೇದ್ ಅಲ್ ನಹ್ಯಾನ್, ಪ್ರೈಮ್ ಮಿನಿಸ್ಟರ್ ಮೊಹಮ್ಮದ್ ಬಿನ್ ರಶೀದ್ ಅಲ್ ಮುಕ್ತಾವ್. ಇತ್ತೀಚೆಗೆ ನಿಧನರಾದ ಗಾರ್ಡನ್ ಇಮೂರ್ ಯಾವ ಕಂಪನಿಯ ಸಹ ಸಂಸ್ಥಾಪಕರಾಗಿದ್ದರು? ಇಂಟೆಲ್. ಯುಎಸ್ ಚಿಪ್ ಮೇಕರ್ ಇಂಟೆಲ್ ಸಹ ಸಂಸ್ಥಾಪಕರಲ್ಲಿ ಒಬ್ಬರಾದ ಗಾರ್ಡನ್ ಇಮೂರ್ ನಿಧನರಾಗಿದ್ದಾರೆ. ಅವರಿಗೆ 94 ವರ್ಷ ವಯಸ್ಸಾಗಿತ್ತು. ಮೂರ್ ಮತ್ತು ಅವರ ದೀರ್ಘಕಾಲದ ಸಹೋದ್ಯೋಗಿ ರಾಬರ್ಟ್ ನೊಯ್ಸ್ ಜುಲೈ 1968ರಲ್ಲಿ ಇಂಟೆಲ್ ಕಾರ್ಪೊರೇಷನ್ ಅನ್ನು NM ಎಲೆಕ್ಟ್ರಾನಿಕ್ಸ್ ಆಗಿ ಸ್ಥಾಪಿಸಿದರು. ಸಿಲಿಕಾನ್ ವ್ಯಾಲಿಯ ಸೃಷ್ಟಿಯ ಹಿಂದಿನ ಪ್ರಮುಖ ವ್ಯಕ್ತಿಗಳಲ್ಲಿ ಇವರು ಒಬ್ಬರು. 1 ಈಸ್ ದಿ ರೈಟ್ ಆನ್ಸರ್. ಭಾರತ ಮತ್ತು ಯಾವ ದೇಶವು ಅರೇಬಿಯನ್ ಸಮುದ್ರದಲ್ಲಿ ಕೊಂಕಣ ಜಂಟಿ ಸಾಗರ ವ್ಯಾಯಾಮವನ್ನು ನಡೆಸುತ್ತದೆ? UK. ಭಾರತೀಯ ನೌಕಾಪಡೆ ಮತ್ತು UK ರಾಯಲ್ ನೇವಿ ನಡುವಿನ ವಾರ್ಷಿಕ ದ್ವಿಪಕ್ಷೀಯ ಕಡಲ ವ್ಯಾಯಾಮ ಕೊಂಕಣ ಅರಬ್ಬಿ ಸಮುದ್ರದ ಕೊಂಕಣ ಕರಾವಳಿಯಲ್ಲಿ ನಡೆಯಿತು. ಎರಡು ನೌಕಾಪಡೆಗಳ ಜಂಟಿ ಡ್ರಿಲ್ ಕಾರ್ಯಾಚರಣೆಯ ಸಿದ್ಧತೆಯನ್ನು ಪ್ರದರ್ಶಿಸಿತು. ಇದು ಪರಸ್ಪರ ಕಾರ್ಯಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ಮತ್ತು ಜಂಟಿ ಕಾರ್ಯಾಚರಣೆಗಳನ್ನು ನಡೆಸುವ ಸಾಮರ್ಥ್ಯವನ್ನು ಸುಧಾರಿಸುತ್ತದೆ.
ಕಡಲ ಭದ್ರತೆಯನ್ನು ಬಲಪಡಿಸಲು ಮತ್ತು ಪ್ರದೇಶದಲ್ಲಿ ನಿಯಮಾಧಾರಿತ ಆದೇಶವನ್ನು ಎತ್ತಿ ಹಿಡಿಯಲು ಭಾರತೀಯ ನೌಕಾಪಡೆ ಮತ್ತು ರಾಯಲ್ ನೇವಿಯ ಸಂಯೋಜಿತ ಪ್ರಯತ್ನಗಳನ್ನು ಬಲಪಡಿಸುವಲ್ಲಿ ಈ ವ್ಯಾಯಾಮವು ಸಹಾಯ ಮಾಡುತ್ತದೆ. ಐಎನ್ಎಸ್ ತ್ರಿಶೂಲ್ ಮಾರ್ಗದರ್ಶಿ ಕ್ಷಿಪಣಿ ಯುದ್ಧ ನೌಕೆ ಮತ್ತು ಎಚ್ಎಂಎಸ್ ಲ್ಯಾಂಕಾಸ್ಟರ್ ಟೈಪ್ 23 ಮಾರ್ಗದರ್ಶಿ ಕ್ಷಿಪಣಿ ಯುದ್ಧ ನೌಕೆಗಳು ಈ ಆವೃತ್ತಿಯಲ್ಲಿ ಭಾಗವಹಿಸಿದವು ಮತ್ತು ಪರಸ್ಪರ ಕಾರ್ಯಸಾಧ್ಯತೆಯನ್ನು ಹೆಚ್ಚಿಸಲು ಮತ್ತು ಉತ್ತಮ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳಲು ಅನೇಕ ಕಡಲ ಡ್ರಿಲ್ಗಳನ್ನು ಕೈಗೊಂಡವು. ವ್ಯಾಯಾಮಗಳು ಕಡಲ ಕಾರ್ಯಾಚರಣೆಗಳು ಗಾಳಿ ಮೇಲ್ಮೈ ಮತ್ತು ಉಪ ಮೇಲ್ಮೈಯ ಎಲ್ಲಾ ಡೊಮೇನ್ಗಳನ್ನು ಒಳಗೊಂಡಿವೆ. ಫೋರ್ ಈಸ್ ದಿ ರೈಟ್ ಆನ್ಸರ್. 2023 ದ ಅರ್ತ್ ಅವರ್ ಸ್ವಿಚ್ ಆಫ್ ಥೀಮ್ ಅನ್ನು ಆಧರಿಸಿದೆ. ವಾರ್ಷಿಕವಾಗಿ ಈ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಮಾರ್ಚ್ ಕೊನೆಯ ಶನಿವಾರ. ಪ್ರತಿ ವರ್ಷ ಹವಾಮಾನ ಬದಲಾವಣೆಯ ವಿರುದ್ಧದ ಹೋರಾಟ ಮತ್ತು ಉತ್ತಮ ಗ್ರಹದ ಕಡೆಗೆ ಬದ್ಧತೆಯನ್ನು ತೋರಿಸಲು ಮಾರ್ಚ್ ತಿಂಗಳ ಕೊನೆಯ ಶನಿವಾರದಂದು ವಿಶ್ವದಾದ್ಯಂತ ಭೂಮಿಯ ಅವರನ್ನು ಆಚರಿಸಲಾಗುತ್ತದೆ. ಅರ್ತ್ ಅವರ್ 2023 ಮಾರ್ಚ್ 25, 2023 ಗುರುತಿಸಲಾಗುತ್ತಿದೆ. ಅರ್ತ್ ಅವರ್ 2023 ಥೀಮ್ ಸ್ವಿಚ್ ಆಫ್ ಆಗಿದೆ. ಈ ದಿನವು ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ WWF ಆಯೋಜಿಸಿದ ವಿಶ್ವಾದ್ಯಂತ ಆಂದೋಲನವಾಗಿದ್ದು ವ್ಯಕ್ತಿಗಳು, ಸಮುದಾಯಗಳು, ಕಾರ್ಪೊರೇಟ್ಗಳು ಮತ್ತು ಮನೆಯವರು ರಾತ್ರಿ 8:30 ರಿಂದ 9:30 ರವರೆಗೆ 1 ಗಂಟೆ ಕಾಲ ತಮ್ಮ ದೀಪಗಳನ್ನು ಆಫ್ ಮಾಡುವಂತೆ ಉತ್ತೇಜಿಸುತ್ತದೆ. ಶಕ್ತಿಯ ಬಳಕೆ ಮತ್ತು ಪರಿಸರದ ಮೇಲಿನ ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಲು 2007 ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಲೈಟ್ಸ್ ಆಫ್ ಕಾರ್ಯಕ್ರಮವಾಗಿ ಇದನ್ನು ಪ್ರಾರಂಭಿಸಲಾಯಿತು. 3 ಇಸ್ ದಿ ರೈಟ್ ಆನ್ಸರ್. ಯಾವ ವರ್ಷದಲ್ಲಿ ಭಾರತವನ್ನು ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಮಾಡುವ ದೃಷ್ಟಿಯನ್ನು ಪ್ರಧಾನಿ ಮೋದಿ ಹೊಂದಿದ್ದಾರೆ? 2047. ಪ್ರಧಾನಿ ನರೇಂದ್ರ ಮೋದಿ ಅವರು ಮಾರ್ಚ್ 25, 2023 ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿಯಲ್ಲಿ ಶ್ರೀ ಮಧುಸೂದನ್ ಸಾಯಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯನ್ನು ಉದ್ಘಾಟಿಸಿದರು. ಇದು ಉಚಿತ ವೈದ್ಯಕೀಯ ಶಿಕ್ಷಣವನ್ನು ನೀಡುತ್ತದೆ ಮತ್ತು ಬಡವರಿಗೆ ಉಚಿತ ವೈದ್ಯಕೀಯ ಚಿಕಿತ್ಸೆಯನ್ನು ನೀಡುತ್ತದೆ. ಇದಲ್ಲದೆ 2047 ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಮಾಡಲು ಪ್ರತಿಯೊಬ್ಬ ಭಾರತೀಯನು ಕೊಡುಗೆ ನೀಡಬೇಕೆಂದು ಪ್ರಧಾನಿ ಮೋದಿ ಹೇಳಿದರು. 1 ಈಸ್ ದಿ ರೈಟ್ ಆನ್ಸರ್. ಸಿಲಿಕಾನ್ ವ್ಯಾಲಿ ಬ್ಯಾಂಕ್ನ ಎಲ್ಲಾ ಠೇವಣಿ ಮತ್ತು ಸಾಲಗಳನ್ನು ಆಲ್ ಡಿಪಾಸಿಟ್ಸ್ ಅಂಡ್ ಲೋನ್ಸ್ ಯಾವ ಬ್ಯಾಂಕ್ ಪಡೆದುಕೊಂಡಿದೆ? ಫಸ್ಟ್ ಸಿಟಿಜನ್ಸ್ ಬ್ಯಾಂಕ್. ಸಿಲಿಕಾನ್ ವ್ಯಾಲಿ ಬ್ರಿಡ್ಜ್ ಬ್ಯಾಂಕ್ನ ಎಲ್ಲಾ ಠೇವಣಿಗಳು ಮತ್ತು ಸಾಲಗಳನ್ನು ಫಸ್ಟ್ ಸಿಟಿಜನ್ಸ್ ಬ್ಯಾಂಕ್ ಖರೀದಿಸಿದೆ. ಈ ಕ್ರಮವು ಸಿಲಿಕಾನ್ ವ್ಯಾಲಿ ಬ್ಯಾಂಕ್ನ ಗ್ರಾಹಕರು ಮತ್ತು ಹೂಡಿಕೆದಾರರಿಗೆ ಸಾಕಷ್ಟು ಸಮಾಧಾನ ತಂದಿದೆ. ಯುಎಸ್ ಫೆಡರಲ್ ಸಂಸ್ಥೆ ಫೆಡರಲ್ ಡಿಪಾಸಿಟ್ ಇನ್ಸೂರೆನ್ಸ್ ಕಾರ್ಪೊರೇಷನ್ FDIC ಸಿಲಿಕಾನ್ ವ್ಯಾಲಿ ಬ್ರಿಡ್ಜ್ ಬ್ಯಾಂಕ್ ನ್ಯಾಷನಲ್ ಅಸೋಸಿಯೇಷನ್ನ ಎಲ್ಲಾ ಠೇವಣಿ ಮತ್ತು ಸಾಲಗಳನ್ನು ವಿಮೆ ಮಾಡಲು ಫಸ್ಟ್ ಸಿಟಿಜನ್ ಬ್ಯಾಂಕ್ನೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಗಮನಾರ್ಹವಾಗಿ ಮಾರ್ಚ್ 10 ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಗೆ ಪ್ರಮುಖ ಸಾಲದಾತರಲ್ಲಿ ಒಂದಾದ ಸಿಲಿಕಾನ್ ವ್ಯಾಲಿ ಬ್ಯಾಂಕ್ ಮುಚ್ಚಲ್ಪಟ್ಟಿದೆ. ಫಸ್ಟ್ ಸಿಟಿಜನ್ ಬ್ಯಾಂಕ್ 1971 35ಕ್ಕೂ ಹೆಚ್ಚು ಬ್ಯಾಂಕ್ಗಳನ್ನು ಸ್ವಾಧೀನಪಡಿಸಿಕೊಂಡಿದೆ. 2 ಈಸ್ ದಿ ರೈಟ್ ಆನ್ಸರ್. ಹುಟ್ಟಲಿರುವ ಮಗುವಿನ ಅಂತಾರಾಷ್ಟ್ರೀಯ ದಿನ ಇಂಟರ್ನ್ಯಾಷನಲ್ ಡೇ ಆಫ್ ದ ಅನ್ಬೋರ್ನ್ ಚೈಲ್ಡ್ ಅನ್ನು ವಾರ್ಷಿಕವಾಗಿ ಯಾವ ದಿನದಂದು ಆಚರಿಸಲಾಗುತ್ತದೆ? 25 ಮಾರ್ಚ್. ಗರ್ಭಪಾತದ ವಿರೋಧದ ನೆನಪಿಗಾಗಿ ವಾರ್ಷಿಕವಾಗಿ ಮಾರ್ಚ್ 25 ಹುಟ್ಟಲಿರುವ ಮಗುವಿನ ಅಂತಾರಾಷ್ಟ್ರೀಯ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನವು ಗರ್ಭಪಾತದ ವೈದ್ಯಕೀಯ ವಿಧಾನವನ್ನು ವಿರೋಧಿಸಿದ ದಿವಂಗತ ಪೋಪ್ ಜಾನ್ ಪಾಲ್ II ರೊಂದಿಗೆ ಸಂಬಂಧಿಸಿದೆ. ಥೀಮ್ 2023 ಇನ್ನೂ ಹುಟ್ಟಲಿರುವ ಮಕ್ಕಳ ಘನತೆ ಮತ್ತು ಮೌಲ್ಯ, ದ ಡಿಗ್ನಿಟಿ ಅಂಡ್ ವ್ಯಾಲ್ಯೂ ಆಫ್ ಚಿಲ್ಡ್ರನ್ ಯಟ್ ಟು ಬಿ ಬಾರ್ನ್. ಈ ದಿನ ಗರ್ಭಪಾತದಿಂದಾಗಿ ಸಾವನ್ನಪ್ಪಿದ ಲಕ್ಷಾಂತರ ಮಕ್ಕಳನ್ನು ಗೌರವಿಸುತ್ತದೆ. ಈ ದಿನವು ಎಲ್ಲಾ ಮಾನವ ಜೀವನವು ವಿಶೇಷವಾಗಿದೆ ಎಂದು ನೆನಪಿಸುತ್ತದೆ. ಪ್ರತಿಯೊಬ್ಬ ಮಾನವ ಜೀವನವು ಮೌಲ್ಯಯುತವಾಗಿದೆ ಮತ್ತು ಗರ್ಭಧಾರಣೆಯ ಕ್ಷಣದಿಂದ ಇದು ಘನತೆಯನ್ನ ಹೊಂದಿರುತ್ತದೆ. ರಾಷ್ಟ್ರಗಳು ಈ ದಿನವನ್ನು ಗರ್ಭಪಾತದ ವಿರುದ್ಧದ ವಿರೋಧದ ಪ್ರದರ್ಶನವೆಂದು ಗುರುತಿಸುತ್ತವೆ. 4 ಈಸ್ ದಿ ರೈಟ್ ಆನ್ಸರ್. ಇಂದಿನ ರಸಪ್ರಶ್ನೆ ಪ್ರಶ್ನೆ 1, ಯಾವ ಪ್ರಶಸ್ತಿಯನ್ನು ಗಣಿತದ ನೊಬೆಲ್ ಪ್ರಶಸ್ತಿ ಎನ್ನುವರು? ಯಾವ ಪ್ರಶಸ್ತಿಯನ್ನು ಗಣಿತದ ನೊಬೆಲ್ ಪ್ರಶಸ್ತಿ ಎನ್ನುವರು? ಪ್ರಶ್ನೆ 2, 2022 ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪಡೆದವರು ಯಾರು? 2022 ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪಡೆದವರು ಯಾರು? ಈ ಎರಡೂ ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನ ಕೊಟ್ಟೆ ಕೊಡ್ತೀರಾ ಎಂಬ ನಿರೀಕ್ಷೆಯಲ್ಲಿ ಇವತ್ತಿನ ಒಂದು ಎಪಿಸೋಡ್ ಅನ್ನು ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.
ಸ್ನೇಹಿತರೆ ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.